ಶ್ರೀರಾಮನ ವಿರುದ್ಧ ಪ್ರೊಫೆಸರ್ ಭಗವಾನ್ ವಿವಾದಾತ್ಮಕ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಭಗವಾನ್ ಹೇಳಿಕೆ ವಿರುದ್ಧ ಹಿಂದೂ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ ಪ್ರೊಫೆಸರ್ ಭಗವಾನ್ ಮಂಡ್ಯದ ಖಾಸಗಿ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಡಿದಂತ ಮಾತುಗಳಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು ಹಿಂದೂಗಳು ಹಿಂದೂ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು ಇದೀಗ ಪ್ರೊಫೆಸರ್ ಭಗವಾನ್ ವಿರುದ್ಧ ದೂರು ಕೂಡ ದಾಖಲಾಗಿದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರು ಈ ದೂರು ದಾಖಲು ಮಾಡಿದ್ದಾರೆ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೂಡಲೇ ಎಫ್ಐಆರ್ ದಾಖಲಿಸಿ ಆತನನ್ನ ಬಂಧಿಸಬೇಕು ಅಂತ ಹೇಳಿ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ಒತ್ತಾಯವನ್ನ ಮಾಡಿದರು ಭಗವಾನ್ ಹೇಳಿಕೆಯ ವಿರುದ್ಧ ರೊಚ್ಚಿಗೆದ್ದಿದ್ರು ಇವತ್ತು ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಲಾಗಿದೆ ಅಧಿಕಾರ ಇಡಬೇಕಾದಂತ ಈ ಒಂದು ಸಂದರ್ಭದಲ್ಲಿ ಈ ಇಷ್ಟು ದಿನ ಎಲ್ಲೂ ಇಲ್ಲದಿರಂತ ಭಗವಾನ್ ಇವತ್ತು ಬಂದು ಅದು ಮಂಡ್ಯ ಜಿಲ್ಲೆ ಒಳಗೆ ಬಂದು ಕೆಆರ್ ಪೇಟೆಯಲ್ಲಿ ಶ್ರೀರಾಮನ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ ಅವನು ಅವನು ಪಕ್ಕ ಹಾಡು ಈಗ ಚುನಾವಣೆ ಟೈಮ್ ಇತ್ತು ಅವನು ನೋಡಿ ಪ್ರತಿ ಸಲ ಶ್ರೀರಾಮ ಹಿಂದೂ ಧರ್ಮ ಬಿಟ್ಟು ಬೇರೊಂದು ಟಾರ್ಗೆಟೇ ಮಾಡಲ್ಲ ಹೌದು ಅಂದರೆ ಇಂಟೆನ್ಷಿಯಲಿ ಮಾಡ್ತಾರೆ ಅದು ಮತ್ತೆ ಇದೇ ರೀತಿಯಾದಂತಹ ಮಾನಸಿಕತೆ ಇರುವಂತಹ ವ್ಯಕ್ತಿಗಳು ಈಗ ನೋಡಿ ಸಿದ್ದರಾಮಯ್ಯ ಸರ್ಕಾರದ ಅವನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ರು ಅಂದ್ರೆ ಆ ರೀತಿಯಾದಂತಹ ಮಾನಸಿಕತೆ ಇರುವಂತ ಅಧಿಕಾರ ಇಡಬೇಕಾದಂತ ಈ ಒಂದು ಸಂದರ್ಭದಲ್ಲಿ ಈ ಇಷ್ಟು ದಿನ ಎಲ್ಲೂ ಇಲ್ದಿರಂತ ಭಗವಾನ್ ಇವತ್ ಬಂದು ಅದು ಮಂಡ್ಯ ಜಿಲ್ಲೆ ಒಳಗೆ ಬಂದು ಕೆಆರ್ ಪೇಟೆಯಲ್ಲಿ ಶ್ರೀರಾಮನ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ ಅವನು ಅವನು ಪಕ್ಕ ಹಾಡು ಈಗ ಚುನಾವಣೆ ಟೈಮ್ ಇತ್ತು ಅವನು ನೋಡಿ ಪ್ರತಿ ಸಲ ಶ್ರೀರಾಮ ಹಿಂದೂ ಧರ್ಮ ಬಿಟ್ಟು ಬೇರೊಂದು ಟಾರ್ಗೆಟೇ ಮಾಡಲ್ಲ ಹೌದು ಅಂದ್ರೆ ಇಂಟೆನ್ಷಿಯಲಿ ಮಾಡ್ತಾರೆ ಅದು ಮತ್ತೆ ಇದೇ ರೀತಿಯಾದಂತಹ ಮಾನಸಿಕತೆ ಇರುವಂತಹ ವ್ಯಕ್ತಿಗಳು ಈಗ ನೋಡಿ ಸಿದ್ದರಾಮಯ್ಯ ಸರ್ಕಾರದ ಅವನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ರು ಅಂದ್ರೆ ಆ ರೀತಿಯಾದಂತಹ ಮಾನಸಿಕತೆ ಇರುವಂತಹ ಅಧಿಕಾರ ಇಡಬೇಕಾದಂತ ಈ ಒಂದು ಸಂದರ್ಭದಲ್ಲಿ ಈ ಇಷ್ಟು ದಿನ ಎಲ್ಲೂ ಇಲ್ದಿರಂತ ಭಗವಾನ್ ಇವತ್ತು ಬಂದು ಅದು ಮಂಡ್ಯ ಜಿಲ್ಲೆ ಒಳಗೆ ಬಂದು ಕೆಆರ್ ಪೇಟೆಯಲ್ಲಿ ಶ್ರೀರಾಮನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ